ನಮಸ್ಕಾರ ವೀಕ್ಷಕರೆ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ತುಮಕೂರಿನಲ್ಲಿ ಕಾನೂನು ಜಾಗೃತಿ ಕಾರ್ಯಕ್ರಮ ನಡೆಯಿತು. ಇದರ ಅಂಗವಾಗಿ ಕಾನೂನು ಜಾಗೃತಿ ಗೀತೆ, ಬೀದಿ ನಾಟಕ ಏರ್ಪಡಿಸಲಾಗಿತ್ತು. ಎಲ್ಲರೂ ಕಾನೂನಿನ ಅರಿವು ಹೊಂದಬೇಕು, ಕಾನೂನಿನ ನೆರವು ಪಡೆಯಬೇಕು ಎಂಬ ಆಶಯದಿಂದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತುಮಕೂರಿನಲ್ಲಿ ಕಾನೂನು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳೂ ಆದ ನ್ಯಾಯಾಧೀಶ ಬಾಬಾ ಸಾಹೇಬ್ ಜನರಾಳ್ಕರ್ ಬಿಜಿಎಸ್ ವೃತ್ತದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಿರಿಯರು ಮಕ್ಕಳು ಕಾನೂನಿನ ಬಗ್ಗೆ ತಿಳುವಳಿಕೆ ಹೊಂದಬೇಕು ಎನ್ನುವ ಕಾರಣಕ್ಕೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಶಾಲೆಗಳಲ್ಲಿ ಕಾನೂನು ಅರಿವು ಸಂಬಂಧ ವಿದ್ಯಾರ್ಥಿಗಳಿಗೆ ಪ್ರಬಂಧ, ಭಾಷಣ, ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಿ ಅವರಲ್ಲಿ ತಿಳುವಳಿಕೆ ಮೂಡಿಸುತ್ತಿದೆ ಎಂದು ಹೇಳಿದರು. ಮಹಿಳೆಯರು, ಮಕ್ಕಳು, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಉಚಿತ ಕಾನೂನು ಸೇವೆ ಒದಗಿಸಲಾಗುತ್ತದೆ. ಶೋಷಿತಕ್ಕೊಳಗಾದವರು, ಆರ್ಥಿಕ ದುರ್ಬಲರು ನ್ಯಾಯಾಲಯದಿಂದ ಕಾನೂನು ದೊರಕಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಪರಿಸ್ಥಿತಿ ಬರಬಾರದು. ಅಂತಹವರಿಗೆ ಪ್ರಾಧಿಕಾರದಿಂದ ಉಚಿತವಾಗಿ ಕಾನೂನು ಸೌಲಭ್ಯ ನೀಡಲಾಗುತ್ತದೆ ಎಂದು ಜಿನರಾಳ್ಕರ್ ಹೇಳಿದರು. ದೇಶದಲ್ಲಿ 3 ಕೋಟಿ ಪ್ರಕರಣಗಳು, ರಾಜ್ಯದಲ್ಲಿ 7 ಲಕ್ಷ ಪ್ರಕರಣಗಳು ನ್ಯಾಯಾಲಯದಲ್ಲಿ ತನಿಖೆಯಲ್ಲಿ ಬಾಕಿ ಉಳಿದಿವೆ. ಅವುಗಳನ್ನು ಶೀಘ್ರ ಇತ್ಯರ್ಥಗೊಳಿಸಿ ತ್ವರಿತವಾಗಿ ನ್ಯಾಯ ಒದಗಿಸಬೇಕಾಗಿದೆ. ನ್ಯಾಯಾಲಯದಿಂದ ಬೇಗ ನ್ಯಾಯ ಸಿಗುವುದಿಲ್ಲ ಎಂಬ ಜನರಲ್ಲಿರುವ ಭಾವನೆ ದೂರ ಮಾಡಬೇಕಾಗಿದೆ. ಇದಕ್ಕಾಗಿ ಪ್ರತಿ 2ನೇ ಶನಿವಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಲೋಕದೌಲತ್ ಮೂಲಕ ಕಾನೂನಿನ ಅನ್ವಯ ರಾಜಿ ಆಗುವಂತಹ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗುತ್ತಿದೆ. ನ್ಯಾಯ ಪಡೆಯುವುದು ಎಲ್ಲರ ಸಂವಿಧಾನಬದ್ದ ಹಕ್ಕು. ತ್ವರಿತವಾಗಿ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ಜೊತೆಗೆ ಕಾನೂನಿನ ಅರಿವು ಹಾಗೂ ಸೌಲಭ್ಯಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ನಾವು ಕಾನೂನು ಸೇವೆಗಳ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಅದರ ನಿಮಿತ್ತವಾಗಿ ಇವತ್ತು ನಾವು ಇಡೀ ರಾಷ್ಟ್ರಾದ್ಯಂತ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ 10 ದಿನಗಳ ವ್ಯಾಪಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ರಾಷ್ಟ್ರಾದ್ಯಂತ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಮಿತ್ರರಿಗೆ ಕಾನೂನು ಸೇವೆಗಳ ಬಗ್ಗೆ ನಿಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ತುಮಕೂರಿನಲ್ಲಿಯ 3 ಕಾನೂನು ಮಹಾವಿದ್ಯಾಲಯಗಳ ಸಹಯೋಗದಲ್ಲಿ ಇವತ್ತು ನಾವು ಮನೆ ಮನೆಗೆ ಹೋಗ್ತಕ್ಕಂಥ ಕಾನೂನು ನೀಡತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ 14ನೇ ತಾರೀಕು ಜಿಲ್ಲಾ ಆರೋಗ್ಯ ಕೇಂದ್ರದಲ್ಲಿ ನಾವು ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಮಕ್ಕಳ ದಿನಾಚರಣೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ನವೆಂಬರ್ 15ರಂದು ನಾವು ವಕೀಲ ಸಂಘದ ಸಹಯೋಗದಲ್ಲಿ ತುಮಕೂರಿನ ಪ್ರಮುಖ ರಸ್ತೆಗಳಲ್ಲಿ ನಾವು ಬೈಕ್ ಜಾಥಾವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನವೆಂಬರ್ 18ರಂದು ಕೃಷ್ಣ ಲಾ ಕಾಲೇಜಿನ ಸಹಯೋಗದಲ್ಲಿ ನಾವು ನಮ್ಮ ತುಮಕೂರಿನ ಪ್ರಮುಖ ರಸ್ತೆಗಳಲ್ಲಿ ಕಾಲ್ ಜಾಥಾವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಶ್ರೀ ಸಾಮಾನ್ಯರಿಗೆ ಕಾನೂನಿನಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಬೇಕು, ಕಾನೂನಿನ ಅರಿವನ್ನು ಉಂಟು ಮಾಡಬೇಕು, ಮತ್ತು ಯಾವ ವ್ಯಕ್ತಿಯು ಕಾನೂನಿನ ಅರಿವಿಲ್ಲದೆ ಶೋಷಣೆಗೆ ಒಳಗಾಗಬಾರದು, ಮತ್ತು ಯಾವ ವ್ಯಕ್ತಿಯು ಆರ್ಥಿಕ ಅಸಮರ್ಥತೆಯಿಂದ ಆತನಿಗೆ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಕಲ್ಪಿಸಿಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭ ಬರಬಾರದು. ಇದರ ಅಂಗವಾಗಿ ಡಮುರುಗ ಸಂಪನ್ಮೂಲ ಕೇಂದ್ರದ ಕಲಾವಿದರು ಕಾನೂನು ಅರಿವು ಕುರಿತು ಬೀದಿ ನಾಟಕ, ಕಾನೂನು ಜಾಗೃತಿ ಗೀತೆ ಹಾಡಿ ಸಾರ್ವಜನಿಕರ ಗಮನ ಸೆಳೆದರು. ಬಿಜಿಎಸ್ ವೃತ್ತ, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣದಲ್ಲಿ ಪ್ರದರ್ಶನ ನೀಡಿ ಜನರಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸಿದರು. ಕಾನೂನಿನ ಬಗ್ಗೆ ಜನಜಾಗೃತಿ ಮೂಡಿಸಲು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಈ ತಿಂಗಳ 14ರಂದು ಮಕ್ಕಳ ದಿನಾಚರಣೆ ಅಂಗವಾಗಿ ಆಸ್ಪತ್ರೆ ಸಭಾಂಗಣದಲ್ಲಿ ಅರಿವು ಕಾರ್ಯಕ್ರಮ ಏರ್ಪಡಿಸಲಾಗಿದೆ. 15ರಂದು ವಕೀಲರ ಸಂಘದ ಸಹಕಾರದಲ್ಲಿ ಬೈಕ್ ರ್ಯಾಲಿ, 18ರಂದು ಶ್ರೀಕೃಷ್ಣ ಕಾನೂನು ಕಾಲೇಜಿನ ಸಹಯೋಗದಲ್ಲಿ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ನ್ಯಾಯಾಧೀಶ ಬಾಬಾ ಸಾಹೇಬ್ ಜನರಾಳ್ಕರ್ ಹೇಳಿದರು. ತಿಪಟೂರಿನ ಸತ್ಯಗಣಪತಿ ವಿಸರ್ಜನಾ ಮಹೋತ್ಸವ ವೈಭವದಿಂದ ನೆರವೇರಿತು. ಜಾನಪದ ಕಲಾ ತಂಡಗಳ ಪ್ರದರ್ಶನ ಉತ್ಸವದ ಸಂಭ್ರಮ ಹೆಚ್ಚಿಸಿತು. ತಿಪಟೂರಿನ ಪ್ರಸಿದ್ಧ ಸತ್ಯಗಣಪತಿ ವಿಸರ್ಜನಾ ಮಹೋತ್ಸವ ರಾತ್ರಿ ಅದ್ದೂರಿಯಾಗಿ ನೆರವೇರಿತು. 88ನೇ ವರ್ಷದ ಸತ್ಯಗಣಪತಿ ಪ್ರತಿಷ್ಠಾನ ಮಹೋತ್ಸವ ಈ ಬಾರಿಯೂ ವಿಶೇಷವಾಗಿ ನಡೆಯಿತು. ಸತ್ಯಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅಲಂಕೃತ ವಾಹನದಲ್ಲಿ ಪ್ರತಿಷ್ಠಾಪಿಸಿ ವೈಭವದ ಮೆರವಣಿಗೆ ನಡೆಸಲಾಯಿತು. ಉತ್ಸವ ಸಾಗುವ ಮಾರ್ಗದ ಮನೆಗಳವರು ತಮ್ಮ ಮನೆಯ ಮುಂದೆ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಅಲಂಕಾರ ಮಾಡಿ ಸ್ವಾಗತಿಸಿದರು.
ಅಲ್ಲಲ್ಲಿ ಭಕ್ತರು ಸಂಘ ಸಂಸ್ಥೆಗಳು ಫಲಹಾರ ಪಾನಕ ಮಜ್ಜಿಗೆ ವಿತರಿಸಿದರು. ಹೂವಿನ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ಪಲ್ಲಕ್ಕಿಯಲ್ಲಿ ಗಣಪತಿ ಪ್ರತಿಷ್ಠಾಪಿಸಲಾಗಿತ್ತು. ಮಂಗಳವಾದ್ಯ ಜನಪದ ಕಲಾ ತಂಡಗಳ ಆಕರ್ಷಕ ಪ್ರದರ್ಶನ ಉತ್ಸವದ ವೈಭವ ಹೆಚ್ಚಿಸಿತು. ಕೇರಳದ ಚಂಡೇವಾದ್ಯ, ದುಂಗೆಳೆಯರ ಕುಣಿತ, ಅಣ್ಣಮ್ಮ ತಮಟೆ, ನಾಸಿಕ್ ಡೋಲ್, ಕೀಲು ಕುಣಿತ, ಡೊಳ್ಳು ಕುಣಿತ ಮತ್ತಿತರ ಕಲಾ ತಂಡಗಳು ಭಾಗವಹಿಸಿದ್ದವು. ಸತ್ಯಗಣಪತಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಬಿಸಿ ರವಿಶಂಕರ್ ಪೂಜೆ ಸಲ್ಲಿಸಿ ಉತ್ಸವಕ್ಕೆ ಚಾಲನೆ ನೀಡಿದರು. ಶಾಸಕ ಕೆ ಷಡಾಕ್ಷರಿ, ಮಾಜಿ ಶಾಸಕ ಬಿಸಿ ನಾಗೇಶ್, ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ಜೆಡಿಎಸ್ ಮುಖಂಡ ಲೋಕೇಶ್ವರ್, ನಗರಸಭೆ ಸದಸ್ಯರಾದ ಪ್ರಸನ್ನ, ಪ್ರಭು, ಸುಧಾಕರ್ ಮತ್ತಿತರ ಮುಖಂಡರು ಉತ್ಸವದಲ್ಲಿ ಭಾಗಿಯಾಗಿದ್ದರು. ಸಿನಿಮಾ ಧಾರಾವಾಹಿಗಳಲ್ಲಿನ ರೀತಿ ನ್ಯಾಯಾಲಯದ ಕಲಾಪ ರೋಚಕವಾಗಿರಲ್ಲ ಎಂದು ಹುಳಿಯಾರಿನಲ್ಲಿ ನ್ಯಾಯಾಧೀಶ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಹುಳಿಯಾರು ಕೆಂಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಹಾಗೂ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ, ತಾಲೂಕು ವಕೀಲರ ಸಂಘ, ತಾಲೂಕು ಪಂಚಾಯಿತಿ, ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಕಂದಾಯ ಹಾಗೂ ಪೊಲೀಸ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯ ಸಾಮಾನ್ಯ ನಡತೆ ಬಿಟ್ಟು ವಿರೋಧವಾಗಿ ನಡೆದುಕೊಂಡರೆ ಅದು ಅಪರಾಧವಾಗುತ್ತದೆ. ಘಟನೆಯ ಸತ್ಯಾಸತ್ಯತೆ ಪರಿಶೀಲಿಸಿ ನ್ಯಾಯಾಲಯ ಶಿಕ್ಷೆ ನೀಡುತ್ತದೆ. ಹಾಗಾಗಿ ಬಾಲ್ಯದಲ್ಲೇ ಮಕ್ಕಳಿಗೆ ಕಾನೂನಿನ ಅರಿವು ನೀಡುವ ಸಲುವಾಗಿ ಶಾಲಾ ಕಾಲೇಜುಗಳಲ್ಲಿ ಅನುಭವಿ ವಕೀಲರಿಂದ ಅರಿವು ಮೂಡಿಸಲಾಗುತ್ತಿದೆ. ಮಕ್ಕಳು ಯಾವುದು ಸರಿ ಯಾವುದು ತಪ್ಪು ಅನ್ನುವುದನ್ನು ತಿಳಿದುಕೊಂಡರೂ ಸಾಕು, ದೊಡ್ಡವರಾದ ಮೇಲೆ ಅಪರಾಧ ಮಾಡಲಾರರು ಎಂದರು. ಸಿವಿಲ್ ನ್ಯಾಯಾಧೀಶರಾದ ಎಂ ಪ್ರಮೀಳಾ ಮಾತನಾಡಿ, ಮಕ್ಕಳಿಗೆ ಪಠ್ಯದಲ್ಲಿ ಕಾನೂನು ಪಾಠ ಇದ್ರೂ ಪ್ರತ್ಯಕ್ಷವಾಗಿ ವೀಕ್ಷಿಸಿದರೆ ಅದು ಮಸ್ತಕದಲ್ಲಿ ಮನನವಾಗುತ್ತದೆ. ಈ ನಿಟ್ಟಿನಲ್ಲಿ ನ್ಯಾಯಾಲಯದಲ್ಲಿ ನಡೆಯುವ ಕಲಾಪ ವೀಕ್ಷಣೆಗೆ ವ್ಯವಸ್ಥೆ ಕಲ್ಪಿಸಲಾಗುವುದು. ಶಾಲಾ ಕಾಲೇಜಿನ ಮುಖ್ಯಸ್ಥರು ಇದನ್ನು ಸದ್ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಕಲಾಪ ವೀಕ್ಷಣೆಗೆ ಕರೆತರುವಂತೆ ತಿಳಿಸಿದರು. ಸಿವಿಲ್ ನ್ಯಾಯಾಧೀಶರಾದ ಕೃಷ್ಣಮೂರ್ತಿ, ಸಹಾಯಕ ಸಹಕಾರಿ ಅಭಿಯೋಜಕ ಆರ್ ರವಿಚಂದ್ರ, ವಕೀಲರಾದ ಎಂ ನೇತ್ರಾವತಿ, ಕೆಎಂ ರಾಜಶೇಖರ್, ಬಿಕೆ ಸದಾಶಿವ, ವಿಶ್ವನಾಥ್ ಇತರರು ಇದ್ದರು. ತುಮಕೂರಿನ ಹೋಟೆಲ್ ವಿಲಾಸಿ ಡಿಲೈಟ್ನಲ್ಲಿ ಆಭರಣ ಹಾಗೂ ಉಡುಪುಗಳ ಪ್ರದರ್ಶನ ಈ ತಿಂಗಳ 16ರಂದು ನಡೆಯಲಿದೆ. ಪೋಷಾಕ್ ಎಕ್ಸಿಬಿಷನ್ನಿಂದ ತುಮಕೂರಿನಲ್ಲಿ ಅತ್ಯಾಧುನಿಕ ಆಭರಣಗಳು ಹಾಗೂ ಉಡುಪುಗಳ ಮಾರಾಟ ಹಾಗೂ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ಎಕ್ಸಿಬಿಷನ್ನ ರವಿ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ತಿಂಗಳ 16ರಿಂದ 18ರವರೆಗೆ ನಗರದ ಹೋಟೆಲ್ ವಿಲಾಸಿ ಡಿಲೈಟ್ನಲ್ಲಿ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲಾಗಿದೆ. ಅತ್ಯುತ್ತಮ ಆಭರಣ ಮತ್ತು ಉಡುಪುಗಳು ಮಾರಾಟಕ್ಕೆ ಲಭ್ಯವಿದೆ ಎಂದರು. ಭಾರತೀಯ ಸಾಂಪ್ರದಾಯಿಕ ವಸ್ತು ಕಲಾತ್ಮಕತೆಯ ವಿನ್ಯಾಸದ ಆಭರಣಗಳು ಇಲ್ಲಿ ದೊರೆಯಲಿವೆ. ಬೆಳ್ಳಿ ಆಭರಣ, ಫ್ಯಾಷನ್ ಆಭರಣ, ಕಾಂಜೀವರಂ ಸೀರೆಗಳು, ಉಪಾದ, ಬನಾರಸ್, ಕಾಟ್ವರ್ಕ್, ಚಾಮುಂಡಿ ಸಿಲ್ಸ್, ಕಾಲಂಕಾರಿ ಸೀರೆ, ಕಾಟನ್ ಸೀರೆ ಸೇರಿದಂತೆ ಸೆಲ್ವಾರ್ ಕಮೀಜ್, ಡ್ರೆಸ್ ಮೆಟೀರಿಯಲ್ಸ್ ದೊರೆಯಲಿದೆ. ಜೊತೆಗೆ ಮನಮೋಹಕವೆನಿಸುವ ಆಭರಣಗಳು ದೊರೆಯಲಿವೆ ಎಂದರು. 20 ಮಳಿಗೆಯಲ್ಲಿ ಎಲ್ಲಾ ವರ್ಗದವರು ಆಭರಣ ಮತ್ತು ವಸ್ತ್ರಗಳು ಮಾರಾಟಕ್ಕೆ ಸಿಗಲಿವೆ. ಜೊತೆಗೆ ಉತ್ತಮ ರಿಯಾಯಿತಿ ನೀಡಲಾಗುವುದು. ತುಮಕೂರಿನ ಜನರು ಇದರ ಸದುಪಯೋಗ ಮಾಡಿಕೊಳ್ಳಿ ಎಂದು ಮನವಿ ಮಾಡಿಕೊಂಡರು. ಸ್ಟಾಲ್ಸ್ ಬರ್ತಾ ಇದ್ದಾರೆ ಆಲ್ ಓವರ್ ಇಂಡಿಯಾನಿಂದ, ಸ್ವಲ್ಪ ಬ್ಯಾಂಗ್ಳೂರು ಅಂಡ್ ಅದರ್ ಸ್ಟೇಟ್ಸ್ನಿಂದ ಕೂಡ, ಗೋವಾ, ಡೆಲ್ಲಿ ಅಥವಾ ಬೇರೆ ಬೇರೆ ಸ್ಟೇಟ್ಸ್ನಿಂದ ಕೂಡ ಬರ್ತಾ ಇದ್ದಾರೆ ಸರ್. ಸೊ ಇದರಲ್ಲಿ ವಿಶೇಷವಾಗಿ ಗೌರವ್ ಸಿಲ್ವರ್ ಅನಿ ಬ್ಯಾಂಗ್ಳೂರಿನಿಂದ ಬರ್ತಾ ಇದ್ದಾರೆ, ನೇಹಾ ನಾರಿ ಅನಿ ಗೋವಾನಿಂದ ಬರ್ತಾ ಇದ್ದಾರೆ, ಅಥವಾ ಬೇರೆ ಬೇರೆ ಬರ್ತಾ ಇದೆ. ಅಂಡ್ ಇಟ್ ಫಾರ್ ಆಲ್ ಪೀಪಲ್ ಇದೆ ಸರ್. ರೇಟ್ಸ್ ಎಲ್ಲ ಸ್ಟಾರ್ಟಿಂಗ್ ರೇಟ್ಸ್ 500-200ನಿಂದ ಸ್ಟಾರ್ಟ್ ಆಗಿ ಇಟ್ ಗೋಸ್ ಅಪ್ ಟು 25,000-30,000 ಆಲ್ಸೋ. ಪ್ಯೂರ್ ಕಾಂಜೀವರಂಸ್, ಉಪಾಡಾಸ್. ತುಮಕೂರಿನಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ವಿತರಿಸಿದರು. ಗಂಗಾ ಕಲ್ಯಾಣ ಯೋಜನೆಯ ಫಲಾನುಭವಿಗಳು ತಮ್ಮ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಸಿಕೊಂಡು ಪಂಪ್ ಮೋಟಾರ್ ಅಳವಡಿಸಿಕೊಳ್ಳಲು ಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಎಂದು ಶಾಸಕ ಡಾ ರಫೀಕ್ ಅಹಮದ್ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು. ತುಮಕೂರಿನಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ದಿ ನಿಗಮ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ದಿ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ಹಾಗೂ ಪೂರಕ ಸಾಮಗ್ರಿ ವಿತರಿಸಿದರು. ಯೋಜನೆ ಫಲಾನುಭವಿಗಳು ತಮ್ಮ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಸಿಕೊಂಡು ಮೋಟಾರ್ ವಿದ್ಯುತ್ ಸಂಪರ್ಕ ಪಡೆಯಲು ತಲಾ ಸುಮಾರು 3 ಲಕ್ಷ ರೂಪಾಯಿ ಸಬ್ಸಿಡಿ ಹಾಗೂ ಸುಮಾರು 50,000 ರೂಪಾಯಿ ಸಾಲ ನೀಡುತ್ತದೆ.
ಸಾಲ ಬದಲು ಪೂರ್ಣ ಮೊತ್ತವನ್ನು ಸರ್ಕಾರವೇ ಭರಿಸಬೇಕು. ಉಚಿತವಾಗಿ ನೀಡಲು ಕ್ರಮ ವಹಿಸಬೇಕು. ಸಂಬಂಧಿಸಿದ ಇಲಾಖೆಗಳ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗುವುದು ಎಂದರು. ಅನುದಾನ ಇರುತ್ತೆ 50,000 ಕೂಡ ಸರ್ಕಾರದ ವತಿಯಿಂದ ಕೆ ಬೆಸ್ಕಾಂಗೆ ಏನೋ ವಿದ್ಯುತ್ ಶಕ್ತಿ ಲೈನ್ ಹಾಕಕ್ಕೆ ಅದು ಕೂಡ ಸರ್ಕಾರದಿಂದ ಅನುದಾನ ಕೊಡ್ತಾರೆ ಉಚಿತವಾಗಿ. ರೈತರು ಕೇವಲ 50,000 ರೂಪಾಯಿ ಅದು ಕಡಿಮೆ ಬಡ್ಡಿಯಲ್ಲಿ ಸಾಲ ತಗೊಂಡು ಉಳಿದ ಕಾಮಗಾರಿ ಕೂಡ ಮಾಡಬಹುದು. ಅಂದ್ರೆ 3.5 ಲಕ್ಷ ರೂಪಾಯಿ ನಾವು ಸರ್ಕಾರದ ವತಿಯಿಂದ ಉಚಿತವಾಗಿ ರೈತರಿಗೆ ಅನುದಾನವನ್ನು ಕೊಡ್ತಾ ಇದ್ದೇವೆ. ಈ ವೇಳೆ ಶಾಸಕರು ಅಂಬೇಡ್ಕರ್ ಅಭಿವೃದ್ದಿ ನಿಗಮದಿಂದ 13 ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ದಿ ನಿಗಮದಿಂದ 5 ಫಲಾನುಭವಿಗಳಿಗೆ ಮೋಟಾರ್ ಹಾಗೂ ಪೂರಕ ಸಾಮಗ್ರಿ ವಿತರಿಸಿದರು. ನಗರಪಾಲಿಕೆ ವ್ಯಾಪ್ತಿಯಲ್ಲಿ ವಾಸವಿದ್ದು ಕನಿಷ್ಠ 2 ಎಕರೆ ಕೃಷಿ ಜಮೀನು ಹೊಂದಿರುವ ರೈತರು ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳಾಗಿದ್ದಾರೆ ಎಂದು ಡಾ ರಫೀಕ್ ಅಹಮದ್ ಹೇಳಿದರು. ಅಂಬೇಡ್ಕರ್ ಅಭಿವೃದ್ದಿ ನಿಗಮದ ತಾಲೂಕು ಅಭಿವೃದ್ದಿ ಅಧಿಕಾರಿ ಡಿ ಜಯರಾಮಣ್ಣ ಮತ್ತು ಇತರರು ಈ ವೇಳೆ ಹಾಜರಿದ್ದರು. 100 ತಾಲೂಕುಗಳಲ್ಲಿ ಸೌರಶಕ್ತಿ ಆಧಾರಿತ ವಿದ್ಯುತ್ ಘಟಕ ಆರಂಭಿಸಲಾಗುವುದು ಎಂದು ಕುಣಿಕಲ್ನಲ್ಲಿ ಸಂಸದ ಡಿಕೆ ಸುರೇಶ್ ತಿಳಿಸಿದ್ದಾರೆ. ರಾಜ್ಯದ 100 ತಾಲೂಕುಗಳಲ್ಲಿ ರೈತರ ಅನುಕೂಲಕ್ಕಾಗಿ ಹಗಲು ವೇಳೆ ವಿದ್ಯುತ್ ಪೂರೈಕೆ ಮಾಡಲು ಇಂಧನ ಸಚಿವ ಡಿಕೆ ಶಿವಕುಮಾರ್ ದೂರದೃಷ್ಟಿಯಿಂದ ಸೌರಶಕ್ತಿ ಆಧಾರಿತ ವಿದ್ಯುತ್ ಉತ್ಪಾದನೆ ಘಟಕ ಸ್ಥಾಪಿಸಲಿದ್ದು ಮೊದಲ ಹಂತದಲ್ಲಿ 40 ತಾಲೂಕಿನಲ್ಲಿ ಯೋಜನೆ ಪೂರ್ಣಗೊಂಡಿದೆ ಎಂದು ಸಂಸದ ಡಿಕೆ ಸುರೇಶ್ ತಿಳಿಸಿದರು. ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿ ಜಿಡ್ಡಗಿರಿ ಗ್ರಾಮದ 38 ಎಕರೆ ಪ್ರದೇಶದಲ್ಲಿ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಯಾರಂಭ ಮಾಡಿರುವ ಸೌರಶಕ್ತಿ ಘಟಕದ ಪರಿಶೀಲನೆ ನಡೆಸಿ ಮಾತನಾಡಿ, ರಾಜ್ಯದಲ್ಲಿ ಇಂಧನ ಸಚಿವ ಡಿಕೆ ಶಿವಕುಮಾರ್ ರೈತರಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುವ ನಿಟ್ಟನಲ್ಲಿ ರೈತರ ಸಹಕಾರ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿನ ಯುವಕರಿಗೆ ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ಸೌರಶಕ್ತಿ ಆಧಾರಿತ ವಿದ್ಯುತ್ ಉತ್ಪಾದನೆ ಘಟಕ ಚಾಲನೆ ಯೋಜನೆ ಪ್ರಾರಂಭಿಸಿ ಮೊದಲ ಹಂತದಲ್ಲಿ 40 ತಾಲೂಕಿನಲ್ಲಿ ತಲಾ 10 ಮೆಗಾವ್ಯಾಟ್ ಸಾಮರ್ಥ್ಯದ 2 ಸೌರ ವಿದ್ಯುತ್ ಉತ್ಪಾದನಾ ಘಟಕ ಪ್ರಾರಂಭಕ್ಕೆ ಚಾಲನೆ ನೀಡಿತ್ತು. ಇವು ಪೂರ್ಣಗೊಂಡು ನಂತರ ಇದೀಗ 2ನೇ ಹಂತದಲ್ಲಿ 60 ತಾಲೂಕಿನಲ್ಲಿ ಯೋಜನೆಗೆ ಚಾಲನೆ ನೀಡಿದ್ದಾರೆ ಎಂದರು. ಟ್ರಾನ್ಸ್ಮಿಷನ್ ಲಾಸ್ ಅನ್ನು ತಡೀತಕ್ಕಂಥದ್ದು, ಎರಡನೇದು ಬಹಳ ಮುಖ್ಯವಾಗಿ ರೈತರ ಸಮಸ್ಯೆ ಏನಿದೆ, ಹಗಲೊತ್ತು ಕರೆಂಟ್ ಅನ್ನ ವಿದ್ಯುತ್ ಅನ್ನ ಕೊಡಬೇಕು ಅಂತಕ್ಕಂಥ ಕೂಗು ಈ ರಾಜ್ಯದಲ್ಲಿ ಏನಿದೆ ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಎಲ್ಲಾ ತಾಲೂಕುಗಳಲ್ಲೂ ಕೂಡ ಇದನ್ನು ವಿಸ್ತರಣೆ ಮಾಡಿ ಅಲ್ಲಿ ಉತ್ಪತ್ತಿಯಾದಂತಹ ವಿದ್ಯುತ್ ಅನ್ನ ಅದೇ ತಾಲೂಕಿನಲ್ಲಿ ಬಳಕೆ ಮಾಡಿಕೊಳ್ಳೋದಕ್ಕೆ ಹಗಲೊತ್ತಿನ ಕರೆಂಟ್ ಬೆಳಗಿನ ಹೊತ್ತಿನ ಕರೆಂಟ್ ಅನ್ನ ರೈತರಿಗೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮೊದಲನೇ ಹಂತದಲ್ಲಿ 60 ತಾಯಿಗಳನ್ನು ತಾಲೂಕುಗಳನ್ನು ಮಾಡಿದ್ರು. ಸೌರ ವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ರೈತರೇ ಜಮೀನು ಬಾಡಿಗೆ ನೀಡಿದ್ದಾರೆ. ಘಟಕಗಳ ಸ್ಥಾಪನೆಯಿಂದ ಸ್ಥಳೀಯ ಕೆಲವರಿಗೆ ಉದ್ಯೋಗಾವಕಾಶ ಲಭಿಸಿದೆ. ಆಯಾ ತಾಲೂಕಿನಲ್ಲಿನ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಹಗಲು ಹೊತ್ತಿನಲ್ಲೇ ಆ ಪ್ರದೇಶದ ರೈತರ ನೀರಾವರಿ ಸೇರಿದಂತೆ ಇತರ ಉದ್ದೇಶಕ್ಕೆ ಪೂರೈಕೆ ಮಾಡುವ ಮೂಲಕ ರೈತರಿಗೆ ಸಮಸ್ಯೆ ನೀಗಲಿದೆ ಎಂದರು. ಬೆಸ್ಕಾಂ ಇಇ ಕೃಷ್ಣಪ್ರಸಾದ್, ಎಸ್ಸಿ ಗೋವಿಂದಪ್ಪ, ಎಇಇ ಪುಟ್ಟಸ್ವಾಮಿ, ಎಸ್ಒ ರಾಜು, ಕೆಪಿಟಿಸಿಎಲ್ ಇಇ ನಟರಾಜ್, ಶಿವಕುಮಾರ್ ಇತರರು ಹಾಜರಿದ್ದರು. ಹುಳಿಯಾರಿನಲ್ಲಿ ಡಾ ಮೌಲಾನಾರ ಜನ್ಮ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಒಗಟು ಬಿಡಿಸುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಭಾರತದ ಮೊದಲ ಶಿಕ್ಷಣ ಸಚಿವರಾಗಿದ್ದ ಡಾ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ನವೆಂಬರ್ 11ರಂದು ರಾಷ್ಟೀಯ ಶಿಕ್ಷಣ ದಿನಾಚರಣೆ ಆಚರಿಸುತ್ತಿದ್ದು ಇದರ ಅಂಗವಾಗಿ ಹುಳಿಯಾರಿನ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಯಾದ ಒಗಟು ಬಿಡಿಸುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. 35 ಒಗಟು ಕೇಳಿ ಹೆಚ್ಚು ಸರಿ ಉತ್ತರ ಬರೆದವರಿಗೆ ಬಹುಮಾನ ವಿತರಿಸಲಾಯಿತು. ಸ್ಪರ್ಧೆಯಲ್ಲಿ 8ನೇ ತರಗತಿಯಿಂದ ಎಂ ಹರೀಶ್, ಪಿಆರ್ ಯಶವಂತ್, ಕಾವ್ಯ, 9ನೇ ತರಗತಿಯಿಂದ ಹೆಚ್ಎಚ್ ಸಿಮ್ರಾನ್, ಪಿಯು ಹೇಮಾ, ಪಿಆರ್ ವಿಶಾಲಾಕ್ಷಿ, ಭುವನೇಶ್ವರಿ, 10ನೇ ತರಗತಿಯಿಂದ ಪಿಎ ತನುಜಾ, ಸಹನಾ, ಕೆಎನ್ ಮನೋಜ್, ಸಭಾ ಫಾತಿಮಾ ಅವರುಗಳು ಹೆಚ್ಚು ಸರಿ ಉತ್ತರ ಬರೆದು ಬಹುಮಾನ ಪಡೆದುಕೊಂಡರು. ಈ ವೇಳೆ ಕನಕಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹೆಚ್ ಅಶೋಕ್ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಉನ್ನತ ವ್ಯಾಸಂಗ ಉದ್ಯೋಗಗಳಿಗೆ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೆರವಾಗುತ್ತದೆ. ಅಲ್ಲದೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗಳಿಗೆ ಸಹಕಾರಿ ಎಂದರು. ಕೂಡ ಒಂದೊಂದು ಶಾಲೆಯಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮೆಲ್ಲ ಸ್ನೇಹಿತರು ಕೂಡ ಈ ಕಾರ್ಯಕ್ರಮವನ್ನು ಉಳಿಯಾರಿನ ಎಲ್ಲ ಪ್ರೌಢಶಾಲೆಗಳಲ್ಲಿ ಹಮ್ಮಿಕೊಂಡಿದ್ವಿ. ಆದರೆ ಈ ದಿನ ಬಸವೇಶ್ವರ ಶಾಲೆಯನ್ನ ಇವತ್ತು ಮಾಡಬೇಕು ಅಂತ
ಶಾಲೆಯ ಮುಖ್ಯ ಶಿಕ್ಷಕ ಕೆಎಸ್ ಈಶ್ವರಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಎಚ್ಆರ್ ವೆಂಕಟೇಶ್, ಸಮಾಜ ಸೇವಕರಾದ ಪ್ರಸನ್ನಕುಮಾರ್, ಕೆಎನ್ ಉಮೇಶ್, ಕೆಬಿ ಕೃಷ್ಣಮೂರ್ತಿ, ಕೆಎಚ್ ಬಾಲಕೃಷ್ಣಯ್ಯ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇ ಡಿಜಿಟಲ್.